ನಿಮ್ಮ ಮಗಳು ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್ ಈ ಅಪರ್ಚುನಿಟಿ, ಇದನ್ನ ಈ ಆಫರ್ನ ಒಪ್ಕೊಂಡು ಅವ್ರು ಅಲ್ಲಿ ಹೋಗಿರೋದಕ್ಕೆ? ಮತ್ತೆ ಹೇಳಬೇಕು ಅಂದರೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈ ವೇದಿಕೆ ಸಿಕ್ಕೋದು ಭಾಳ ಭಾಳ ಕಷ್ಟ ವಿರಳ. ನಿಮಗೆ ತಿಳಿದಿರೋ ಹಂಗೆ ಕರ್ನಾಟಕ ಪಾಪ್ಯುಲೇಷನ್ 7 ಕೋಟಿ ಅಲ್ವಾ, ಅದರೊಳಗೆ ಈ 16 ಜನ ಕಂಟೆಸ್ಟೆಂಟ್ಸ್ ಅಂದರೆ 16 ಇಂದ 18 ಅಂದರೆ ಎಷ್ಟು ಲಕ್ಕಿ ಇರಬೇಕು? ಒಂದು ಲಕ್ಕಿ ಇರಬೇಕು, ಇನ್ನೊಂದು ದೈವಬಲ ಇರಬೇಕು, ಮೂರನೇದು ಟ್ಯಾಲೆಂಟ್ ಇರಬೇಕು ಅಲ್ವಾ. ಸೊ ಅದರಿಂದ ನಂಗೆ ಅನಿಸುತ್ತೆ ಈ ಮೂರು ಸೇರಿಕೊಂಡಿರೋದ್ರಿಂದ ಅವಳು ಒಂದು ಮಹಾನ್ ವೇದಿಕೆ, ಇದು ಸಾಮಾನ್ಯ ವೇದಿಕೆ ಅಲ್ವೇ ಅಲ್ಲ ಅಂಥ ಒಂದು ವೇದಿಕೆ. ಯಾಕೆಂದರೆ ಬಿಗ್ ಬಾಸ್ ಒಳಗೆ ಯಾರ್ಯಾರು ಕಂಟೆಸ್ಟ್ ಮಾಡಿದಾರೋ ಅವ್ರಿಗೆಲ್ಲ ಅವ್ರ ಆಚೆ ಬಂದಮೇಲೆ ಅವರ ವೃತ್ತಿಯೊಳಗೆ ಅವ್ರು ಏನು ಮಾಡ್ತಾಯಿದ್ರು, ಸೀರಿಯಲ್ ಒಳಗಿದ್ದರು, ಆ್ಯಕ್ಟರ್ಸ್ ಆಗಿದ್ದರು, ಹೀರೋಯಿನ್ಸು ಹೀರೋನೋ, ಅವರಿಗೆಲ್ಲ ಒಂದು ಒಳ್ಳೆ ಪುಷ್ ಸಿಕ್ಕಿದೆ ಮೇಡಮ್. ಇದು ಮಾತ್ರ ಸತ್ಯ, ಅಷ್ಟು ಹೇಳಬಲ್ಲೆ. ತುಂಬ ಖುಷಿ ಆಯಿತು, ಬಟ್ ಮುಂದೆ ಏನಾಗುತ್ತೆ ನೋಡಬೇಕು. ಯಾಕೆಂದರೆ ಅವಳಿಗೆ ಕನ್ನಡ ಇವಾಗ ಕನ್ನಡ ತುಂಬ ಒಲಿವಿರೋರು ಅವಳೊಳಗೆ ಮಿಸ್ಟೇಕ್ಸ್ ಫೈಂಡ್ ಔಟ್ ಮಾಡ್ತಾರೆ ಹೊತ್ತು, ಒಂದು ಮಗು ಬೇರೆ ದೇಶದಿಂದ ಬಂದು ಇಲ್ಲಿ ಕನ್ನಡ ಆದಷ್ಟು ಬೇಗ ಕಲಿತು ಒಂದು ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಸೇರಿ ಸಾಂಗ್ ಮಾಡಿ ಆ ಸಾಂಗ್ ಮೋರ್ ದೆನ್ 3.5 ಮಿಲಿಯನ್ ವ್ಯೂಸ್ ಬಂದಿದೆ ನಮಗೆ, ರಾಹುಲ್ ಡಿಟೋ ಜೊತೆ ಮಾಡಿದ ಸಾಂಗು. ಸೊ ನಾವು ಅದನ್ನು ನೋಡೋ ಬಿಟ್ಟು ಶಾರ್ಟ್ ಕಮಿಂಗ್ಸ್ ಅಂದರೆ ಅವಳೊಳಗೆ ಈ ವೀಕ್ನೆಸ್ಸು, ಕನ್ನಡ ಚೆನ್ನಾಗಿ ಮಾತಾಡಲ್ಲ, ಕನ್ನಡ ಅವಳು ಚೆನ್ನಾಗಿ ಮಾತಾಡಲ್ಲ, ಈ ಥರ ಟ್ರಾಲ್ ಬರುತ್ತಲ್ಲ, ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಲ್ಲ, ಒಂದು ಪಾಸಿಟಿವ್ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಷ್ಟೆ. ಎಸ್, ಈಗ ಬಿಗ್ ಬಾಸ್ ಮನೆಗೆ ಹೋಗೋದು ದಿನಾನೇ ಅಂದರೆ ನೀವೊಂದು ಹೇಳಿದ್ರಿ 7 ಕೋಟಿ ಜನರಲ್ಲಿ ಲಕ್ ಅನ್ನೋದು ಅವ್ರಿಗೆ ಸಿಕ್ಕಿದೆ ಅಂತ, ಜೊತೆಗೆ ದೈವ ಬಲ ಮತ್ತು ಟ್ಯಾಲೆಂಟ್ ಅಂತ, 100ಕ್ಕೆ 100 ಸತ್ಯ. ಜೊತೆಗೆ ಬಿಗ್ ಬಾಸ್ ಮನೆಗೆ ಹೋಗೋ ದಿನಾನೇ ಅಮೇರಿಕನ್ ಐಡಿಯಲ್ಗೆ ಹೋಗುವಂಥ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು, ಜೊತೆಗೆ ಇದೂ ಇತ್ತು. ಯಾಕೆ ಬಿಗ್ ಬಾಸ್ನೇ ಚೂಸ್ ಮಾಡಬೇಕು ಅಂತ ಅನ್ನಿಸ್ತು, ಯಾಕೆ ಅದು ಬಿಡಬೇಕು ಅಂತ ಅನ್ನಿಸ್ತು? ನೋಡಿ, ಅಮೇರಿಕನ್ ಐಡಲ್ ಒಳಗೆ ನೀವು ಆ ದೇಶದೊಳಗೆ ವೆಸ್ಟರ್ನ್ ಕಂಟ್ರಿ ಅಮೇರಿಕನ್ ಐಡಲು ಆಯಿತು ಅಂದರೆ ನೀವು ನೋಡಿ, ನೀವು ಇಂಡಿಯನ್ ಐಡಲ್ ಆಗಲಿ ಅಮೇರಿಕನ್ ಐಡಲ್ ಆದರೂ ಅದು ನಿಮಗೆ ಲಾಂಗ್ ಆಗಿ ರನ್ನಿಂಗ್ ಇರೋದಿಲ್ಲ. ಆ ಕಾಂಟೆಸ್ಟ್ ಆದ ತಕ್ಷಣ ನೀವು ಆಚೆ ಬಂದಮೇಲೆ ನಿಮಗೆ ಬಿಟ್ವೀನ್ 3 ತಿಂಗಳಿಂದ 6 ತಿಂಗಳೊಳಗೇ ನಿಮಗೆ ಏನಿದ್ರು ಅಷ್ಟರೊಳಗೆ ನೀವು ಇನ್ನೂ ಕಷ್ಟಪಟ್ಟು ಮೇಲೆ ಬರುವಂಥ ವೇದಿಕೆ ಅದು. ಮೋಸ್ಟ್ ಆಫ್ ದಮ್ ನೀವು ಜಾಸ್ತಿ ಎಲ್ಲೋ ಒಂದು 100 ಜನರೊಳಗೆ ಒಬ್ಬರು ಅಮೇರಿಕನ್ ಐಡಲೊಳಗೆ ಆಚೆ ಬಂದವರಿಗೆ ಒಂದು ಒಳ್ಳೆ ಚಾನ್ಸು ಆಪರ್ಚುನಿಟಿ ಸಿಕ್ಕಿ ಆ ಥರ ಆಗಿದೆ. ನಮ್ಮ ದೇಶದೊಳಗೆ ಆ ಥರ ಇಲ್ಲ. ಒಂದು ಫ್ಯಾನ್ ಕ್ರೇಜ್ ತುಂಬ ಇದೆ, ಪ್ಲಸ್ ನೀವು ಏನು ಹೇಳಬೇಕು ಅಂದರೆ ನನಗೆ ಕನ್ನಡದೊಳಗೆ ಇದು ಗೊತ್ತಾಗ್ತಾ ಇಲ್ಲ. ಒಂದು ಸತಿ ಇಷ್ಟಪಟ್ಟುಬಿಟ್ರೆ ಅವ್ರಿಗೆ ಆ ಒಂದು ಸಿಂಗರ್ ಆಗಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅದನ್ನು ಫಾಲೋ ಕಂಟಿನ್ಯೂಸ್ ಆಗಿ ಮಾಡೋ ಹಾಗೆ ವಿತೌಟ್ ಗ್ಯಾಪ್ ಕೊಡದೆ ಅವ್ರನ್ನ ಎಂಕರೇಜ್ ಮಾಡೋ ಹಾಗೆ ಆ ಥರ ಇದೆ. ಬಟ್ ನೀವು ಪಾಶ್ಚಾತ್ಯ ದೇಶದೊಳಗೆ ನಿಮಗೆ ದಿನಕ್ಕೊಬ್ಬರು ಇಟ್ಕೊಳ್ತಾರೆ ಅಲ್ವಾ. ಬಟ್ ಅಮೇರಿಕನ್ ಐಡಲ್ ಒಂದು ದೊಡ್ಡ ವೇದಿಕೆನೇ. ಅದು ಇಂಟರ್ನ್ಯಾಷನಲ್ ಆಯಿತು. ಇಂಟರ್ನ್ಯಾಷನಲ್ಗೆ ಒಂದು ಎಕ್ಸ್ಪೋಜರು ಭಾಳ ಒಳ್ಳೆಯದು. ಬಟ್ ನನಗೆ ವೈಯಕ್ತಿಕವಾಗಿ ನಾನು ಮಾತಾಡಬೇಕು ಅಂದರೆ ನಮ್ಮ ದೇಶದೊಳಗೆ ಬಂದು ಇಂಡಿಯಾಗೆ ಬಂದು ಇಂಡಿಯಾ ಒಳಗೆ ಬಂದು ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡ ಮಾಡಬೇಕು ಅಂತ ಅವಳಿಗೊಂದು ತುಂಬ ಆಸೆ ಇರೋದ್ರಿಂದ ಅವಳಿಗೆ ನಾನು ಹೇಳಿದೆ, ನೋಡಮ್ಮ ನೀನು ವಾಪಸ್ಸು, ಯಾಕೆಂದರೆ ವಿಸಾ ಎಕ್ಸ್ಪೈರ್ ಆಗ್ಬಿಡೋದು ಅವಳದು. ಆಲ್ಮೋಸ್ಟ್ ಇನ್ನೊಂದು 3 ವೀಕ್ಸ್ ಏನೋ ಇತ್ತು. ನೀನು ಡಿಸೈಡ್ ಮಾಡು, ಯಾಕೆಂದರೆ ನೀನು ಅಲ್ಲಿ ಹೋದ್ಮೇಲೆ ಅದು ಮುಗಿಸ್ಕೊಂಡ್ಮೇಲೆ ಮುಂದೆ ಏನು, ಮುಂದೆ ಅಲ್ಲೇ ಇರಬೇಕಾಗತ್ತೆ, ಕಷ್ಟ ಆಗತ್ತೆ. ಯಾಕೆಂದರೆ ನಮ್ಮ ಇಬ್ಬರಿಗೆ ಏನಂತೂ ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು, ನಮ್ಮ ದೇಶದೊಳಗೆ ಇರಬೇಕು. ಪ್ರಾಕ್ಸಿಮಿಟಿ ನಮಗೆ ಇಲ್ಲಿಂದ ಡೆಲ್ಲಿ ಇರ್ಬೋದು, ಇದಿರ್ಬೋದು, ಆದರೆ ಅಮೇರಿಕಾದ ನಾವು 14 ಅವರ್ಸು ಟ್ರಾವೆಲ್ ಮಾಡೋಕ್ಕೆ ಆ ಥರ ಎಲ್ಲ ಕಷ್ಟ. ಅದರಿಂದ ಅದು ತುಂಬ ಒಳ್ಳೆ ಆಪರ್ಚುನಿಟಿ ಇತ್ತು. ಆಪರ್ಚುನಿಟಿಯಿಂದ ಅವಳಿಗೆ ಪ್ರಾಬಬಲಿ ಗ್ರ್ಯಾಮಿಗೆ ತಿರ್ಗಾ ಒಂದು ಓಪನಿಂಗ್ ಸಿಗ್ತಾ ಇತ್ತು ಏನೋ ಹಾಡಲಿಕ್ಕೆ. ಬಟ್ ಅದಕ್ಕೆ ನಾವೇನೂ ಹೇಳೋಕ್ಕಾಗಲ್ಲ. ಅದು
ದುರಾದೃಷ್ಟನೋ ಅದೃಷ್ಟನೋ ಬಟ್ ನಾವು ಸ್ವಯಂಕೃತನೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಗ್ರ್ಯಾಮಿ ಅವಾರ್ಡ್ ಸಿಕ್ಕಿದರೆ ತುಂಬ ಅದು ಡಿಫ್ರೆಂಟ್ ಬಾಲ್ ಗೇಮ್. ಅದು ಗ್ರ್ಯಾಮಿ ಅವಾರ್ಡ್ ಸಿಕ್ಕೋದು ಅಂತ ಅಂದರೆ ಡಿಫ್ರೆಂಟ್ ಬಾಲ್ ಗೇಮ್ ಅದು. ಅವಳು ಏನಕ್ಕೆ ಕನ್ನಡ ಚೂಸ್ ಮಾಡಲು, ನಾನು ಅದೇ ಕೇಳಿದೆ ಏನು ಮತ್ತು ಇಲ್ಲ. ನಾನು ಅವಳಿಗೆ ಆ್ಯಕ್ಚುಲಾಗಿ ಜಾಸ್ತಿ ಅವಳಿಗೆ ಆಚೆನೆ ಇರಬೇಕು ಅಂತ ಅನಿಸಿತ್ತು. ನೀವು ಎಷ್ಟು ಕಷ್ಟ ಆಗ್ತಾಯಿತ್ತು ನಮಗೆ ಅವಳನ್ನ ದುಬೈಯಿಂದ ಇಲ್ಲಾರೆ ಅಮೇರಿಕಾಯಿಂದ ಒಂದು ಸತಿ ಊರಿಗೆ ಬಾ ಅನ್ನೋದಕ್ಕೆ ನಮ್ಮ ಬೆಂಗಳೂರಿಗೆ ನಮ್ಮ ದೇಶಕ್ಕೆ ಬರೋದು ತುಂಬ ಕಷ್ಟ ಆಗೋದು ನಮಗೆ. ಅವಳು ಬರೋಕ್ಕೆ ಒಪ್ತಾ ಇರಲಿಲ್ಲ. ಈಗ ನಾನೇನಾದರೂ ಈಶಾನಿ ಬಾ ದುಬೈಗೆ ಹೋಗ್ಬಿಟ್ಟು ಬರೋಣ ಅಂದರೆ ನಾ ಬರಲ್ಲ, ನನಗೆ ಇಲ್ಲಿ ಕೆಲಸ ಇದೆ, ಈ ಥರ ಉತ್ತರ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಎಸ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ? 3 ವೀಕ್ಸ್ ಆಗ್ತಾ ಬಂತು. ಬಿಗ್ ಬಾಸ್ ಒಳಗೆ ಏನಂತು ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾಳೆ, ಈ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡ್ತಾಳೆ. ನಾನ್ ಕಮಿಟಲ್ ಆಗಿ ಯಾರ ಜೊತೆನೂ ಒಂದು ಗಲಾಟಿ ಮಾಡಿಕೊಳ್ಳದೆ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ದಾಳೆ. ಕೆಲವ್ರಿಗೆ ಅನಿಸುತ್ತೆ ಅವಳೊಂದು ವಾಲ್ ಹಾಕಿದ್ದಾಳೆ, ನಾವು ಹತ್ತಿರ ಹೋಗೋಕ್ಕಾಗಲ್ಲ ಅಂತ. ಬಟ್ ಆ ಥರ ಇಲ್ಲ ಅವಳು. ಇವಾಗ ನಾನು ನಿಮ್ಮನ್ನು, ನೀವು ನನ್ನನ್ನು ಅಪ್ರೋಚ್ ಮಾಡಲಿಲ್ಲ, ನಾನು ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಆ ಥರ ನಡ್ಕೊಂಡೋಗಬೇಕು. ಕೆಲವ್ರಿಗೆ ಆ ಥರ ಇಲ್ಲ. ಇವಾಗ ಸ್ನೇಹಿತ ಮಿಸ್ಟೇಕ್ ಮಾಡ್ಕೊಂಡಿದ್ದ, ಆವಾಗ ಅವಳು ಸ್ನೇಹಿತಿಗೆ ಕ್ಲಿಯರ್ ಮಾಡಿದ್ಲು. ಸ್ನೇಹಿತನ ಕ್ಲಿಯರ್ ಮಾಡಿದಾಗ ಸ್ನೇಹಿತ ಏನಂತ ಹೇಳ್ದ ಅಂದರೆ ನೀನು ಯಾಕೆಂದರೆ ನೀನು ಮೈಕೆಲ್ ಹತ್ರ ಕ್ಲೋಸ್ ಆಗಿದ್ಯಲ್ಲ ಅಂದಾಗ ಅವಳು ಭಾಳ ಸ್ಪಷ್ಟವಾಗಿ ಹೇಳಿದ್ಲು, ಅದಕ್ಕೂ ಆ ಥರ ಇಲ್ಲೇ ಇಲ್ಲ, ನೀನು ಅದನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದೀಯ, ಆ ಥರ ಏನೂ ಇಲ್ಲ, ನನ್ನ ಹತ್ರ ನೀನು ಫ್ರೆಂಡಾಗಿ ನಾರ್ಮಲ್ ಆಗಿರು ಅಂತ ಕ್ಲಿಯರಾಗಿ ಹೇಳಿದ್ದಾಳೆ. ಅರ್ಥ ಆಯ್ತಲ್ಲ? ಸೊ ಚೆನ್ನಾಗಿ ಆಡ್ತಾ ಇದ್ದಾಳೆ. ಬಟ್ ಏನಂತಂದರೆ ಅವಳು ಭಾಳ ಒಂಥರ ಮೆದು, ಸಾಫ್ಟ್, ಅವಳು ಸಾಫ್ಟ್. ಬಟ್ ಅಗ್ರೆಸಿವ್ ಆದರೆ ಈ ಏನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ಸು, ತುಂಬ ಸಾಫ್ಟ್ನೆಸ್ ಇದೆ. ಅಗ್ರೆಸಿವ್ ಆದರೆ ನೀವು ನೋಡಿದ್ದೀರಾ ಸಂತೋಷ್ ಜೊತೆ, ತುಕಾಳಿ ಸಂತೋಷ್ ಜೊತೆ ಯಾವ ಥರ ಟೆಂಪರ್ ಲೂಸ್ ಆಯಿತು ಅಂತ, ಆ ಥರ. ಬಟ್ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಕೆಚ್ಚದೇ ಎದ್ದು ನಿಂತ್ಕೊಳ್ಳೋಂಥ ಮಗು ಅದು, ಯಾರಿಗೂ ಬಿಡೋದಿಲ್ಲ ಆ ಥರ ಮಗು. ಚೆನ್ನಾಗಿ ಆಡ್ತಾ ಇದ್ದಾಳೆ. ಬಟ್ ನನಗೇನಿಸುತ್ತೆ ಅಂದರೆ ಅಲ್ಲಿ ಬೇರೆಯವರೆಲ್ಲ ನೋಡಿದ್ರೆ ನೀವು ಅಗ್ರೆಸಿವ್ ಆಗಿದ್ದಾರೆ, ಅಗ್ರೆಸಿವ್ ಆಗಿದ್ದಾರೆ. ಬಟ್ ಇವಳು ಅಗ್ರೆಸಿವ್ ಆಗಿಲ್ಲ. ಬಟ್ ಈ ಲಾಸ್ಟ್ ವೀಕಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸ್ವಲ್ಪ ಚೆನ್ನಾಗೆ ಸ್ವಲ್ಪ ಜೋರಾಗಿ ಮಾತಾಡೋದು, ಎಲ್ಲದರೊಳಗೆ ಇನ್ವಾಲ್ವ್ ಆಗೋದು, ಇಂಟ್ರೆಸ್ಟ್ ತೊಗೊಳ್ಳೋದು ಎಲ್ಲ 2 ವೀಕ್ಸಿಂದ ಇದೆ. ಇದು 3rd ವೀಕು. 1st ವೀಕಲ್ಲಿ ಸ್ವಲ್ಪ ಕಷ್ಟ ಆಯಿತು ಅವಳಿಗೆ, ಯಾಕೆಂದರೆ ಅಕಸ್ಟಮ್ ಆಗೋಕ್ಕೆ. ಈಗ ಚೆನ್ನಾಗಿ ಆಡ್ತಾ ಇದ್ದಾಳೆ.